ಒಂದು 15 ದಿವಸದಿಂದ ನೋವು ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ನಾನೇನಕ್ಕೆ ಬೇರೆ ಕಡೆ ಎಲ್ಲ ಲೋಕಲ್ ಕ್ಲಿನಿಕಲ್ಲೇ ತೋರಿಸ್ತಾ ಇದ್ದೆ. ಊಟ ಮಾಡ್ದೆ ಇಲ್ಲ, ಮತ್ತೆ ಗಂಜಿನೂ ಜ್ಯೂಸ್ ತರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪುನರ್ಜನ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಅವ್ರ ಹತ್ರ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ ಮೇಡಮ್. ಸರ್, ಪೇಷಂಟ್ ಯಾರು? ನಮ್ಮ ತಾಯಿ ಅವರು. ಅವ್ರ ಹೆಸರು ಮತ್ತೆ ವಯಸ್ಸು? ಓಬ್ಳಮ್ ಅಂತ ಅವ್ರ ಹೆಸರು. ವಯಸ್ಸು 57 ಆಗಿದೆ. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕು ಯಲ್ಲಂಪಲ್ಲಿ ಗ್ರಾಮದಿಂದ ಬಂದಿದ್ದೀವಿ. ಸರ್, ಪೇಷಂಟ್ ಗೆ ಫಸ್ಟ್ ಕ್ಯಾನ್ಸರ್ ಇತ್ತು ಅಂತ ಯಾವಾಗ ಗೊತ್ತಾಗಿದೆ ಮೇಡಮ್? ಆಕ್ಚುಲಿ ನಾವು ಕಿದ್ವಾಯ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ, ಅಂದ್ರೆ ರಿಪೋರ್ಟ್ ಎಲ್ಲ ಗೊತ್ತಾಯ್ತು. ನಾನು ಆಕ್ಚುಲಿ ಇದು ಬಂದ್ಬಿಟ್ಟು ಈ ಹಾಸ್ಪಿಟಲ್ಗೆ ಇದು ಫೇಸ್ಬುಕ್ ಮುಖಾಂತರ ಅಪ್ಡೇಟ್ ಮಾಡ್ಕೊಂಡೆ. ಅಲ್ಲಿಂದ ಮತ್ತೆ ನಾನು ಅಪಾಯಿಂಟ್ಮೆಂಟ್ ತಗೊಂಡು 9:30 ಇವತ್ತು. ಸರ್, ಏನ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಅವರು? ಅದೇ ಎಲೆ ಅಡಿಕೆ ಇದು ಕಡ್ಡಿ ಪುಡಿ ಹಾಕ್ತಾರಲ್ಲ, ಅದರಿಂದ ಅಂದ್ರೆ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ, ಅಂದ್ರೆ ಅವ್ರಿಗೆ ಈಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಯಾವ ರೀತಿ ಇದ್ರು? ಅಂದ್ರೆ ಏನಾದ್ರು ನೋವು ಅಂತಿದ್ರ ಅಥವಾ ಗಂಟೇನಾದ್ರು ಆಗಿತ್ತಾ, ಊಟ ಮಾಡಕ್ ಕಷ್ಟ ಪಡ್ತಾ ಇದ್ರ? ಇಲ್ಲ ಮೇಡಮ್, ಅದೆಲ್ಲ ನಾರ್ಮಲ್ ಆಗಿತ್ತು. ಒಂದು 15 ದಿವಸದಿಂದ ನೋವು ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ನಾನೇನಕ್ಕೆ ಬೇರೆ ಕಡೆ ಎಲ್ಲ ಲೋಕಲ್ ಕ್ಲಿನಿಕ್ ಅಲ್ಲೇ ತೋರಿಸ್ತಾ ಇದೆ, ಬಟ್ ಇಲ್ಲಿ ಹಾಸ್ಪಿಟಲ್ ಬಂದಾದ್ಮೇಲೆ ಇವರು ರೆಫರೆನ್ಸ್ ಮಾಡಿದ ವಿಜಯ್, ಅದು ಜಯನಗರ ಪಕ್ಕದಲ್ಲಿ ಇರೋದು ಸಾರ್ವಜನಿಕ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ. ಅಲ್ಲಿಂದ ಟ್ರೀಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಕಿದ್ವಾಗ ಡೈರೆಕ್ಟ್ ಅಲ್ಲೋಗಿ ಸರ್, ಅದು ಟ್ರೀಟ್ಮೆಂಟ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೆಗೆದಾದ್ಮೇಲೆ ಹೆಚ್ಚಲಿ ಕಿದ್ವಾಯಲ್ಲಿ ಮೊನ್ನೆ ಸೋಮವಾರ ಈ ತರ ಗೊತ್ತಾಯ್ತು. ಸೊ ಅದಾದ್ಮೇಲೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಸ್ಟಾರ್ಟ್ ಮಾಡಿದ್ರ ಸರ್? ಇಲ್ಲ ಮೇಡಮ್. ಯಾವ್ದು ಏನಾದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ? ಸರ್ಜರಿ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಇವಾಗ ಈ ಹಾಸ್ಪಿಟಲ್ ಬಂದ್ರೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಮೇಡಮ್? ಈ ಹಾಸ್ಪಿಟಲ್ ಪ್ಲಸ್ ಇರೋದಕ್ಕೆ ಆಕ್ಚುಲಿ ನಾವು ಹೇಳಿದ್ರಲ್ಲ ಆಗ್ಲೇನೆ, ಫೇಸ್ಬುಕ್ ಮುಖಾಂತರ ನಾನು ತಿಳ್ಕೊಂಡೆ ಎಲ್ಲ ಗುಣಮಟ್ಟ ಆಗಿದ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದರಿಂದ ನಾವು ಒಂದು ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಪಾಯಿಂಟ್ಮೆಂಟ್ ಅವನು ಬಂದ್ವಿ ಮೇಡಮ್. ಹೇಗೆ ಅನಿಸ್ತು ಸರ್ ಡಾಕ್ಟರ್ ಜೊತೆ ಎಲ್ಲ ಮಾತಾಡೋದು? ಅಲ್ಲೇ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮ್, ಚೆನ್ನಾಗಿದೆ. ಅದಂತ ಓಕೆ ಸರ್. ಪೇಷಂಟ್ ಕಂಡೀಷನ್ ಇವಾಗ ಯಾವ ರೀತಿ ಇದೆ? ಊಟ ಮಾಡ್ತಾರ ಅಥವಾ ನೋವು ಅಂತ ಹೇಳ್ತಾರ, ಹೇಗಿದ್ದಾರೆ? ಅದೇ ನೋವು ಹಂಗೆ ಮಾಮೂಲಿಯಾಗಿ ನೋವಿದೆ. ಆ್ಯಕ್ಚುಲಿ ಇದು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅಲ್ವಾ ನಮ್ಗೆ ಗೊತ್ತಾಗೋದು, ಹಾಗಾಗಿ ಇನ್ನೂ ತಗೊಂಡಿಲ್ಲ. ಅಂದ್ರೆ ಇವಾಗ ಊಟ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದಾರ? ಊಟ ಮಾಡ್ದೆ ಇಲ್ಲ, ಮತ್ತೆ ಗಂಜಿನೂ ಜ್ಯೂಸ್ ತರ ಮಾಮೂಲಿ ಆಗಿದ್ದಾರೆ. ಬರೀ ಗಂಜಿ ಜ್ಯೂಸ್ ತಗೋತಾ ಇದಾರೆ ಅಷ್ಟೇ ಸರ್. ಇವಾಗ ಬಂದು ಇಲ್ಲಿ ಡಾಕ್ಟರ್ ಹತ್ರ ಕೂಡ ಮಾತಾಡಿದ್ರ, ಮೆಡಿಸಿನ್ ಕೂಡ ತಗೊಂಡಿದ್ದೀರಾ, ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಮಗೆ. ಥ್ಯಾಂಕ್ ಯು ಮ್ಯಾಮ್, ಬಹಳ ಥ್ಯಾಂಕ್ಸ್.